ಪ್ರಿಯ ವೀಕ್ಷಕರೇ, ಮೀಡಿಯಾ ರಿಪೋರ್ಟರ್ಸ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಕ್ರೂಡ್ ಆಯಿಲ್ ಬೆಲೆ ಕುಸಿತವಾಗಿದ್ರೂ ಪೆಟ್ರೋಲ್ ಡೀಸೆಲ್ ಬೆಲೆ ಸತತವಾಗಿ ಏರಿಕೆ ಆಗ್ತಾ ಇದೆಯಲ್ಲ ಎಂಬುದು ಎಲ್ಲರ ಪ್ರಶ್ನೆಯಾಗಿದ್ದು, ಅದಕ್ಕೆ ಕಾರಣಗಳನ್ನು ತಿಳಿದುಕೊಳ್ಳುವ ನಿಟ್ಟಿನಲ್ಲಿ ಮುಂದಾಗೋಣ. ಅದಕ್ಕೂ ಮುಂಚೆ, ನೀವಿನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಮೀಡಿಯಾ ರಿಪೋರ್ಟರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಹೊಸ ವಿಡಿಯೋಸ್ಗಳಿಗಾಗಿ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ವೀಕ್ಷಕರೇ, 10 ವರ್ಷಗಳ ಹಿಂದೆ ಲೀಟರ್ ಪೆಟ್ರೋಲ್ ಬೆಲೆ 60 ರು ಇದ್ದು ಇದೀಗ 110 ರು ದಾಟಿದೆ. 10 ವರ್ಷಗಳಲ್ಲಿ ಪೆಟ್ರೋಲ್ನ ಬೆಲೆ ಗಮನಾರ್ಹವಾಗಿ ಏರಿಕೆ ಕಂಡಿದೆ. ಈ ಹಿಂದೆ ಕ್ರೂಡ್ ಆಯಿಲ್ ಬೆಲೆ ಬ್ಯಾರೆಲ್ಗೆ $90 ಇದ್ದಾಗ ಪೆಟ್ರೋಲ್ ಬೆಲೆ 60 ರು ಇತ್ತು. ಆದರೆ ಇದೀಗ ಕ್ರೂಡ್ ಆಯಿಲ್ ಬೆಲೆ $72ಗೆ ಕುಸಿತವಾಗಿದ್ದರೂ ಪೆಟ್ರೋಲ್ ಬೆಲೆ 110ರ ಗಡಿ ದಾಟಿದೆ. ಕ್ರೂಡ್ ಆಯಿಲ್ ಬೆಲೆ ಕುಸಿದರೂ ಪೆಟ್ರೋಲ್ನ ಬೆಲೆ ಹೆಚ್ಚುತ್ತಲೇ ಇದೆ ಎಂಬುದು ಅಚ್ಚರಿಯಾಗಿದ್ದು, ಇದು ಹೇಗಪ್ಪ ಅಂತ ನೋಡೋಣ. ಕೊರೋನಾ ಲಾಕ್ಡೌನ್ ಸೀಲ್ಡೌನ್ನಿಂದಾಗಿ ಪೆಟ್ರೋಲಿಯಂ ರಾಷ್ಟ್ರಗಳಲ್ಲಿ ಹೆಚ್ಚಿನ ಕ್ರೂಡ್ ಆಯಿಲ್ ಉತ್ಪಾದನೆ ಹೆಚ್ಚಾಗಿ ಸ್ಟಾಕ್ ಆಗಿದ್ದರಿಂದ ಬೆಲೆ ಸಹಜವಾಗಿ ಕುಸಿತ ಕಂಡಿತ್ತು. ಪಾಕಿಸ್ತಾನದಲ್ಲಿ ಈಗಲೂ ಪೆಟ್ರೋಲ್ ಬೆಲೆ ಲೀಟರ್ಗೆ 51 ರು ಇದ್ರೆ ಭಾರತದಲ್ಲಿ 110ರ ಗಡಿ ದಾಟಿದೆ. ದ್ರವರೂಪದ ಬಂಗಾರ ಕೆಲವೇ ದೇಶಗಳಲ್ಲಿದೆ. ಬಂಗಾರದ ಮಾದರಿಯಲ್ಲಿ ಎಲ್ಲ ದೇಶಗಳಲ್ಲಿ ಒಂದೇ ಬೆಲೆ ಇರುವಂತೆ ಪೆಟ್ರೋಲ್ ಬೆಲೆಯೂ ಇರಬೇಕೆಂದು ಸರ್ಕಾರ ಯೋಚನೆ ಮಾಡುತ್ತಿದ್ದರೂ ಅದು ಸಾಧ್ಯವಾಗುತ್ತಿಲ್ಲ. ಕ್ರೂಡ್ ಆಯಿಲ್ ನಿಕ್ಷೇಪ ಸಾಗರದ ಆಳ ಮತ್ತು ಭೂಮಿಯ ಕೆಳಗಡೆ ಸಿಗೋದ್ರಿಂದ ಅದನ್ನು ಸಂಸ್ಕರಿಸಿ ತರುವ ವೇಳೆಗೆ ಹೆಚ್ಚಿನ ಬೆಲೆ ಆಗುತ್ತೆ. ಸಸ್ಯ ಜಲಚರಗಳು ಸಮುದ್ರದಲ್ಲಿ ಸತ್ತು ಆನಂತರ ಕೊಳೆತು ಅದರ ಮೇಲೆ ಉಪ್ಪು ಸ್ಟೀಲ್ ಪದರ ಸೇರಿಕೊಂಡು ಉಂಟಾಗುವುದೇ ಕ್ರೂಡ್ ಆಯಿಲ್. ಭಾರತ ಕ್ರೂಡ್ ಆಯಿಲ್ ಖರೀದಿಸಿ ಪೆಟ್ರೋಲ್ ಡೀಸೆಲ್ ಸೀಮೆ ಎಣ್ಣೆ ತಯಾರಿ ಮಾಡುತ್ತೆ. ಸೌದಿ ದೇಶದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಏರಿಕೆ ಆಗುತ್ತಿದ್ದಂತೆಯೇ ಭಾರತದಲ್ಲಿ ಪೆಟ್ರೋಲ್ ಮೇಲೆ ಇದರ ಪರಿಣಾಮ ಬೀರುತ್ತೆ. ಈ ಹಿಂದೆ ಪೈಸೆಗಳಲ್ಲಿ ಪೆಟ್ರೋಲ್ ಬೆಲೆ ಏರಿಕೆ ಆಗ್ತಿತ್ತು, ಆದರೆ ಇದೀಗ ಸ್ವಲ್ಪ ದಿನದಲ್ಲಿ ಲೀಟರ್ ಮೇಲೆ 15 ರು ಏರಿಕೆ ಕಂಡಿದೆ. ಲಾಕ್ಡೌನ್ ನಂತರ ಪೆಟ್ರೋಲ್ ಮೇಲೆ ತೆರಿಗೆ ಏರಿಕೆ ಮಾಡಲಾಗಿತ್ತು. ಇದರ ಜೊತೆಗೆ ಕಸ್ಟಮ್ಸ್ ಶುಲ್ಕ ಸಹ ಗಣನೀಯವಾಗಿ ಏರಿಕೆ ಮಾಡಲಾಗಿರುವುದು ಇಂದಿನ ಸಮಸ್ಯೆಗೆ ಕಾರಣವಾಗಿದೆ. ಜಿಎಸ್ಟಿ ಇಲ್ಲದೆ ಮಾರಾಟ ಆಗ್ತಾ ಇರುವುದು ಮದ್ಯ ಮತ್ತು ಪೆಟ್ರೋಲ್ ಮಾತ್ರ. ಇವುಗಳು ಜಿಎಸ್ಟಿ ವ್ಯಾಪ್ತಿಗೆ ಬಂದರೆ ಮಾತ್ರ 50 ರುಗೆ ಪೆಟ್ರೋಲ್ ಸಿಗುತ್ತೆ ಎಂಬುದು ನಿಜ. ಪೆಟ್ರೋಲ್ ಮೇಲೆ ಸುಂಕ ಇಳಿಕೆ ಮಾಡುವುದನ್ನು ಆಯಾ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಸ್ವಾತಂತ್ರ್ಯ ಕೊಟ್ಟಿದ್ರೂ ಇಳಿಸೋದಕ್ಕೆ ಸರ್ಕಾರ ಮುಂದಾಗಿಲ್ಲ. ಲಾಕ್ಡೌನ್ನ ನಷ್ಟ ಸರಿದೂಗಿಸಿಕೊಳ್ಳೋದಕ್ಕೆ ಬೆಲೆ ಏರಿಕೆ ಆಗುತ್ತಿದ್ದು, ಹೀಗಾಗಿಯೇ ಕ್ರೂಡ್ ಆಯಿಲ್ ಬೆಲೆ $66 ಆದರೂ ಲೀಟರ್ ಪೆಟ್ರೋಲ್ ಬೆಲೆ 100 ರು ಗಡಿ ದಾಟಿದೆ ಎಂಬುದು ವಾಸ್ತವ. ಸರ್ಕಾರದ ಆತುರದ ನಿರ್ಧಾರದಿಂದಾಗಿ ಜನತೆ ಕಷ್ಟ ಎದುರಿಸಬೇಕಾಗಿದ್ದು, ತೈಲ ನಿಕ್ಷೇಪ ರಾಷ್ಟ್ರಗಳಲ್ಲಿ ಕ್ರೂಡ್ ಆಯಿಲ್ ಬೆಲೆ ಮತ್ತಷ್ಟು ಇಳಿಕೆ ಆದರೆ ಮುಂದೆ ಪೆಟ್ರೋಲ್ನ ಬೆಲೆ ಇಳಿಕೆ ಅದೃಷ್ಟ ಸಿಗಬಹುದೇ ಎಂಬ ನಿರೀಕ್ಷೆ ಇದೆ. ಪ್ರಿಯ ಸ್ನೇಹಿತರೇ, ನೋಡಿದ್ರಲ್ಲ, ಇಂತಹದೇ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಮೀಡಿಯಾ ರಿಪೋರ್ಟರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಜೈ ಕನ್ನಡಾಂಬೆ, ಜೈ ಭಾರತಾಂಬೆ.